ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಸನ್ಮಾನ್ಯ ತಮ್ಮೇಶ್ ಗೌಡ್ರೆ ಹಾಗೂ ಸನ್ಮಾನ್ಯ ಹರೀಶ್ ಅವರು, ಆತ್ಮೀಯ ಪತ್ರಕರ್ತರೆ, ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ನಿನ್ನೆ ದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಹೆಚ್ಚಿಸಿದ್ದಾರೆ. ಪೆಟ್ರೋಲ್ ಬೆಲೆಯನ್ನ 3 ರೂಪಾಯಿ, ಡೀಸೆಲ್ ಬೆಲೆಯನ್ನ 3 ರೂಪಾಯಿ ಹೆಚ್ಚಿಸುವಂತದ್ದಾಗಿದೆ. 26% ಇಂದ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಅನ್ನ 30% ಮಾಡಿದ್ದಾರೆ. ಡೀಸೆಲ್ ಟ್ಯಾಕ್ಸ್ ಅನ್ನ 14% ಇಂದ 18% ಮಾಡಿದ್ದಾರೆ. ಈ ರೀತಿ ಏರಿಕೆಯನ್ನ ಗ್ಯಾರಂಟಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದೇ ಒಂದು ಗ್ಯಾರಂಟಿ ಬಹಳ ನಿಷ್ಠೆಯಿಂದ ಮಾಡ್ತಿರೋದು, ಎಲ್ಲ ಏರಿಕೆಗಳು, ಎಲ್ಲ ಟ್ಯಾಕ್ಸ್ ಏರಿಕೆಗಳು, ಆಸ್ತಿ ತೆರಿಗೆಯಿಂದ ಹಿಡಿದು ಕುಡಿಯೋ ನೀರಿನ ದರ ಹೆಚ್ಚಿಸೋದ್ರಿಂದ ಹಿಡಿದು ಕರೆಂಟ್ ಬಿಲ್ ಅನ್ನು ಹೆಚ್ಚಿಸೋದ್ರಿಂದ ಹಿಡಿದು ವಾಹನಗಳ ತೆರಿಗೆಯನ್ನು ಹೆಚ್ಚಿಸುವಂತದ್ದು, ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಹೆಚ್ಚಿಸುವಂತದ್ದು ಮತ್ತು ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಏರಿಕೆಯನ್ನ ಮಾಡಿರುವಂತದ್ದು, ಸಾಲ ತಗೊಳ್ಬೇಕು ಅಂತ ಜನರು ಬ್ಯಾಂಕ್ನಲ್ಲಿ ಹೋದಾಗ 600% ರಿಜಿಸ್ಟ್ರೇಷನ್ ಬೆಲೆ ಹೆಚ್ಚಿಸಿರುವಂತದ್ದು, ಒಂದು ಜಿಪಿಎ ಎಸ್ಪಿಎ ತಗೊಳ್ಳಕ್ಕೆ 300% ಅಷ್ಟು ಹೆಚ್ಚಿಸಿರುವಂತದ್ದು, ಎಲ್ಲಾ ನೀವು ನೋಡ್ತಾ ಹೋಗ್ತೀರಿ. ಬರೀ ದರ ಹೆಚ್ಚಿಸಿಕೊಂಡೇ ಬಂದಿದ್ದಾರೆ, ಹಾಲಿನ ದರದಿಂದ ಹಿಡಿದು ಅದೇನು ಸಾಧಾರಣ ಮಟ್ಟದಲ್ಲ, ಹಣದುಬ್ಬರ ಆಗ್ತಿದೆ. ಇನ್ಫ್ಲೇಷನ್ ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಅಧಿಕಾರಕ್ಕೆ ಬಂದಿರುವಂತವರು ಈ ಕಾಂಗ್ರೆಸ್ನವರು. ಮೊನ್ನೆ ಚುನಾವಣೆಯಲ್ಲೂ ಎಲ್ಲಾ ಬೆಲೆ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತು ಬರೀ ಬೆಲೆ ಏರಿಕೆಯನ್ನೇ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಗ್ಯಾರಂಟಿಯಾಗಿ ನಮ್ಮ ಕರ್ನಾಟಕದ ಜನಕ್ಕೆ ಕಾಂಗ್ರೆಸ್ನವರು ಕೊಟ್ಟಿರೋದು ಬರೀ ಬೆಲೆ ಏರಿಕೆ. ಏನೊಂದು ಆರ್ಥಿಕ ಸಚಿವರಾಗಿ ತಜ್ಞರಾಗಿ 1 ರೂಪಾಯಿ ಒಂದು ಬೆಲೆ ಏರಿಕೆ ಆದಾಗ ಎಷ್ಟು ಇದ್ರ ಮೇಲೆ ಪರಿಣಾಮ ಆಗುತ್ತೆ, ಎಲ್ಲ ಬೆಲೆ ಏರ್ಬಿಡುತ್ತೆ, ಎಲ್ಲ ಬೆಲೆ ಏರಿಕೆ ಆಗ್ಬಿಡುತ್ತೆ ಅಂತ ಬಹಳ ನೋವಿನಿಂದ ಇಂದಿನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಬಹಳ ಪ್ರಬಲವಾಗಿ ವಿರೋಧಿಸಿದ್ರು. ಏನದರ ಪರಿಣಾಮ, ಎಲ್ಲಾ ಬೆಲೆ ಏರಿಕೆ ಆಗುತ್ತೆ ಅಂತ. 1 ರೂಪಾಯಿ ನಾಚಿಕೆ ಆಗಲ್ವಾ, ಎಲ್ಲ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ಇವತ್ತು ಇಷ್ಟು ಎಲ್ಲ ಕರೆಂಟ್ ದರವನ್ನ 200 ಯೂನಿಟ್ಗಿಂತ ಹೆಚ್ಚು ಬಳಕೆ ಆಗ್ತಿರೋದ್ರಿಂದ ಇಂಡಸ್ಟ್ರಿಯಲ್ ಮತ್ತಿನ್ನೊಂದು ಎಲ್ಲ ಯೂನಿಟ್ಸ್ಗಳು ಇವರ ಬೆಲೆ ಏರಿಕೆ ಮಾಡಿರುವಂತದ್ದು 100%, 150% ಏರಿಕೆ ಮಾಡಿದ್ದಾರೆ. ಯಾವ ರೀತಿ ಇವರು ಸಮಜಾಯಿಸ್ಕೋತಾರೆ, ಯಾವ ರೀತಿ ಇವರ ನಡೆಗಳನ್ನ, ಇವರ ಕಾರ್ಯಗಳನ್ನ, ನಿರ್ಧಾರಗಳನ್ನ ನಾಡಿನ ಜನತೆ ಒಪ್ಪಿಕೊಳ್ಬೇಕಾಗತ್ತೆ, ಇವರ ಆಡಳಿತ ಎಷ್ಟು ಉತ್ತಮವಾಗಿದೆ ಅನ್ನೋದನ್ನ ನೋಡಬೇಕಾಗತ್ತೆ. ಇಷ್ಟು ಕೆಟ್ಟ ಆಡಳಿತ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಎಂದೂ ಕಾಣದಂತ ರೀತಿಯಲ್ಲಿ ಕೆಟ್ಟ ನಿರ್ಧಾರಗಳನ್ನ, ದರ ಏರಿಕೆಗಳನ್ನ ಏಕಾಏಕಿ ಮಾಡ್ತಿರುವಂತ ಸರ್ಕಾರ, ಯಾವ ಸಮಾಲೋಚನೆ, ಯಾವ ಒಂದು ಮಾತುಕತೆ, ಯಾವ ಒಂದು ಜಸ್ಟಿಫಿಕೇಶನ್, ಯಾವ ಒಂದು ಸ್ಪಷ್ಟತೆ ಇಲ್ಲದೆ ಅಧಿಕಾರ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿರುವಂತಹ ಒಂದು ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರೀತಿ ನಡೆದು ಬಂದಿದೆ. ಆತ್ಮೀಯರೇ, ಇವತ್ತೇನು ಬಿಜೆಪಿ ಆಡಳಿತ ಮಾಡ್ತಿರುವಂತಹ ರಾಜ್ಯದಲ್ಲಿ ನೀವು ನೋಡಬೇಕು, ಬಿಜೆಪಿ ಆಡಳಿತ ಮಾಡ್ತಿರುವಂತಹ ರಾಜ್ಯದಲ್ಲಿ ನೋಡಿ, ಹರಿಯಾಣದಲ್ಲಿ 95.54 ರೂಪಾಯಿ, ಉತ್ತರ ಪ್ರದೇಶದಲ್ಲಿ 94.55 ರೂಪಾಯಿ, ಗುಜರಾತ್ ಅಲ್ಲಿ 94.50 ರೂಪಾಯಿ, ಉತ್ತರ ಕನ್ನಡದಲ್ಲಿ 93.82 ರೂಪಾಯಿ, ಅಸ್ಸಾಂನಲ್ಲಿ 97 ರೂಪಾಯಿ. ಅದೇ ಏನೊಂದು ಕಾಂಗ್ರೆಸ್ ಆಡಳಿತ ಮಾಡ್ತಿರುವಂತ ರಾಜ್ಯಗಳು ನೋಡಿ, 103 ರೂಪಾಯಿ, 102 ರೂಪಾಯಿ, ಕೇರಳದಲ್ಲಿ 105.68 ರೂಪಾಯಿ. ಕಾಂಗ್ರೆಸ್ ಬಿಜೆಪಿ ಇತರ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ 109.50 ರೂಪಾಯಿ, ವೆಸ್ಟ್ ಬೆಂಗಾಲಲ್ಲಿ 105 ರೂಪಾಯಿ, ಕೇರಳದಲ್ಲಿ 105.68 ರೂಪಾಯಿ. ಕಾಂಗ್ರೆಸ್ ಮತ್ತು
ಬಿಜೆಪಿ ತರ ಇರುವಂತ ರಾಜ್ಯದಲ್ಲಿ ಎಷ್ಟು ದುಬಾರಿ ಇದೆ ಹೋರಾಟ ಮಾಡೋದು ಈ ಪ್ರತಿಪಕ್ಷಗಳು ಬೆಲೆ ಏರಿಕೆ ಮೇಲೆ, ಆದ್ರೆ ಮಾಡೋದೆಲ್ಲ ಬೆಲೆ ಏರಿಕೆನೆ, ಹಣದುಬ್ಬರ ಮಾಡುವಂಥದ್ದು. ಹಾಗಾಗಿ ಇವತ್ತಿಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಬಂಡವಾಳ ಹೂಡಿಕೆಯನ್ನ ಮಾಡಲಿಕ್ಕೆ ಪೂರಕವಾಗಿರುವಂತಹ ಒಂದೇ ಒಂದು ಪರ್ಸೆಂಟ್ ಎಲ್ಲ ನೆಗೆಟಿವ್, ಇವತ್ತು ನೆಗೆಟಿವ್ ರೇಟಿಂಗ್ ಇದೆ ಎಲ್ಲಾ ಕಾರಣದಲ್ಲೂ. ಭೂಮಿ ಸಿಗಲ್ಲ, ನೀರು ಕೊಡಲ್ಲ, ಯುಟಿಲಿಟಿ ಇಲ್ಲ, ಕರೆಂಟ್ ದರ ಹೆಚ್ಚು, ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು, ಇನ್ನೊಂದು ಪೂರಕವಾಗಿಲ್ಲ, ಯಾವ ಒಂದು ಹಣದ ಶೇಖರಣೆ ಹೆಚ್ಚಾಗಬೇಕಿತ್ತು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಬೇಕಿತ್ತು, ಬೈ ಎಕ್ಸ್ಪ್ಯಾಂಡಿಂಗ್ ದ ಎಕನಾಮಿ, ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿಸಿ ಆದಾಯ ಹೆಚ್ಚಿಸ್ಕೋಬೇಕು. ಇರೋರ್ನ ಯಾರಿದ್ದಾರೆ ಅವ್ರನ್ನ ಎಲ್ಲ ಪೂರ್ತಿ ಕತ್ತು ಕುಯ್ದು ಅವ್ರನ್ನ ಸಂಪೂರ್ಣವಾಗಿ ಇರೋಂಥವ್ರು ಬದುಕೋ ರೀತಿಯಲ್ಲಿ, ಬದುಕಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನ ಆಡಳಿತವನ್ನು ಮಾಡ್ತಿರುವಂತವರು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇಡೀ ಬಿಲ್ಡರ್ಸ್ ಇಡೀ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದಾರೆ. ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾರು ತಯಾರಿಲ್ಲ, ಇಂಡಸ್ಟ್ರಿ ಹಾಕ್ಲಿಕ್ಕೆ ಯಾರು ತಯಾರಿಲ್ಲ, ಇಂಡಸ್ಟ್ರಿ ಇರೋರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ, ಇಂಡಸ್ಟ್ರಿ ಬರ್ತಾ ಇಲ್ಲ. ಈ ರೀತಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಲಿ ಅಥವಾ ಈಸ್ ಆಫ್ ಲಿವಿಂಗ್ ಆಗಲಿ, ಈಸ್ ಆಫ್ ಇನ್ವೆಸ್ಟ್ಮೆಂಟ್ ಆಗಲಿ, ಯಾವುದೂ ಇಲ್ಲದೆ ಕರ್ನಾಟಕವನ್ನ ನೆಗೆಟಿವ್ ಲೆವೆಲ್ಗೆ ಕಾಂಗ್ರೆಸ್ನವ್ರು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಎರಡೇ ಕೆಲಸ, ಒಂದು ಹಣದುಬ್ಬರ ಮಾಡ್ತಿರುವಂಥದ್ದು, ಟ್ಯಾಕ್ಸ್ ಏರಿಕೆ ಮಾಡ್ತಿರುವಂಥದ್ದು, ಇನ್ನೊಂದು ಲೂಟಿ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಎಲ್ಲಿವರೆಗೂ ಇದೆ ಅಂದ್ರೆ ಯಾರು ಸಹಿಸಿಕೊಳ್ಳಕ್ಕಾಗದಿದ್ದಂತ ಎಲ್ಲರನ್ನು ಲೂಟಿ ಮಾಡ್ತಾ ಇದ್ದಾರೆ. ಈ ರೀತಿ ಲೂಟಿಯನ್ನು ಮಾಡ್ತಿರೋದನ್ನ ಯಾರು ಸಹಿಸಿಕೊಳ್ಳಕ್ಕಾಗ್ತಿಲ್ಲ, ಎಲ್ಲರಿಗೂ ಕಿರುಕುಳವನ್ನು ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇವನ್ ಇವರ ಆಡಳಿತ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ದುಡ್ಡಿಗೋಸ್ಕರ ಆತ್ಮಹತ್ಯೆ ಅಂತ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇವ್ರು ಯಾಕೆ ಗ್ಯಾರಂಟಿ ಕೊಟ್ರಿ ಅಂತ ಕೇಳಿದ್ರೆ ಹಣದುಬ್ಬರ ಆಗಿದೆ, ಹಾಗಾಗಿ ಅವ್ರ ರಕ್ಷಣೆಗೆ ಬರಬೇಕಿತ್ತು ಸಾಮಾನ್ಯ ಮನುಷ್ಯನಿಗೆ ಅಂತ. ಇವತ್ತು ಮಾಡ್ತಿರುವಂತಹ ಹಣದುಬ್ಬರ ಇವತ್ತು ಯಾರ ರಕ್ಷಣೆಗೆ, ಯಾರು ಕಾರಣ? ಹಾಗಾಗಿ ಇವತ್ತು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿರೋದನ್ನ ಇವತ್ತು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸುವಂತದ್ದಾಗ್ತಿದೆ. ಈ ವಿಚಾರದಲ್ಲಿ ಪಕ್ಷ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರು ಎಲ್ಲ ಹಿರಿಯರು ಈಗಾಗಲೇ ನಿಶ್ಚಯ ಮಾಡಿ ಇಡೀ ರಾಜ್ಯದ ಎಲ್ಲೆಡೆ ಪ್ರತಿಭಟನೆ ಸೋಮವಾರ ದಿನ 11 ಗಂಟೆಯಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಮತ್ತು ಈ ರಾಜ್ಯದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಈ ಪ್ರತಿಭಟನೆ ಆಗುವಂತದಾಗುತ್ತೆ. ಬಹಳ ಪರಿಣಾಮಕಾರಿಯಾಗಿ ಜನರ ಆಕ್ರೋಶ, ಜನ ಇವ್ರನ್ನ ಸಹಿಸಿ 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 ಸಾಕಾಗಿದೆ. ಇವ್ರು ಮಾಡ್ತಾ ಇರೋದು ಒಂದೇ, ಪ್ರತಿನಿತ್ಯ ಏನಾದ್ರು ಬೆಲೆ ಏರಿಕೆ ಮಾಡ್ತಾನೇ ಬರ್ತಿದ್ದಾರೆ. ಹಾಗಾಗಿ ಇನ್ನು ಸಹಿಸಿಕೊಳ್ಳೋ ಪ್ರಶ್ನೆನೇ ಇಲ್ಲ. ಇದರಿಂದ ನೊಂದಂತ ಇವತ್ತೆಲ್ಲ ಜನರು ಆಕ್ರೋಶಕ್ಕೆ ಒಂದು ಶಕ್ತಿಯನ್ನ ಕೊಟ್ಟು 100ಕ್ಕೆ 100 ಏನು ಏರಿಕೆಯನ್ನು ಮಾಡಿದಾರ ಸಂಪೂರ್ಣವಾಗಿ ಹಿಂದೆ ಪಡಿಬೇಕು, ಸಂಪೂರ್ಣವಾಗಿ. ಅದ್ರಲ್ಲಿ ನೆಗೋಸಿಯೇಷನ್ ಪ್ರಶ್ನೆನೇ ಇಲ್ಲ, ಸಂಪೂರ್ಣವಾಗಿ ಆಗಬೇಕು. ಆ ಪಡಿಲಿಕ್ಕೆ, ಆ ಸಂಪೂರ್ಣವಾಗಿ ಹಿಂದೆಯನ್ನು ಪಡಿಲಿಕ್ಕೆ ಏನು ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡಬೇಕಾಗಿದೆಯೋ ಎಲ್ಲ ಕೊನೆ ನಾವು ಪ್ರತಿಫಲ ಸಿಗೋವರೆಗೂ ಹಿಂದೆ ಪಡೆಯೋರ್ಗು, ಈ ಬೆಲೆ ಏರಿಕೆಯನ್ನು ಹಿಂದೆ ಪಡೆಯೋರ್ಗೂ ನಮ್ಮ ಹೋರಾಟ ಇರುತ್ತೆ. ಇವತ್ತೆಲ್ಲರೂ ಆಟೋ ಚಾಲಕರಾಗಲಿ, ಬಸ್ ಚಾಲಕರಾಗಲಿ, ಲಾರಿ ಚಾಲಕರಾಗಲಿ, ಇನ್ನೊಂದು ಮತ್ತೊಂದು ಎಲ್ಲ ವರ್ಗದ ಎಲ್ಲ ಜನರನ್ನು ಇವತ್ತು ಇದನ್ನು ಜೋಡಿಸಿಕೊಂಡು ಇದು ಸತತವಾಗಿ ಹೋರಾಟವನ್ನ ಬಹಳ ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಳ್ತಿದೆ ಇದನ್ನು ಸ್ಪಷ್ಟವಾಗಿ ಬಯಲಿಗೆಳೆಯುವಂಥದ್ದನ್ನ ಮತ್ತು ಇವರ ಲೂಟಿ ಸರ್ಕಾರವನ್ನ ಬಯಲಿಗೆಳೆಯುವಂಥದ್ದನ್ನ, ಜನ ವಿರೋಧಿ ಸರ್ಕಾರವನ್ನ ಹೇಗೆ ಜನರ ಮೇಲೆ ದರ ಏರಿಕೆಯ ಬರೆಯನ್ನು ಎಳಿತಾ ಇದ್ದಾರೆ ಇದನ್ನು ಬಹಳ ಸ್ಪಷ್ಟವಾಗಿ ಪರಿಣಾಮಕಾರಿಯಾಗಿ ತಿಳಿಸಿ ಜನರ ಗಮನವನ್ನ ಮತ್ತು ಈ ಸರ್ಕಾರಕ್ಕೆ ಪಾಠ ಕಲಿಸುವಂತ ಕೆಲಸಗಳನ್ನ ಇವತ್ತು ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನ ಮಾಡಿ ಈ ದಿಕ್ಕಿನಲ್ಲಿ ಕ್ರಮ ವಹಿಸುವಂತದನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಯತ್ನ ಇದು ಬಿಜೆಪಿ ಅಪೋಸಿಷನ್ ನೀವು ಇಷ್ಟೊಂದು ಪ್ರತಿಭಟನೆ
ಮಾಡ್ತೀವಿ ಸುಮ್ಮನೆ ಆಗ್ತೀವಿ ಅಂತ ಹೇಳೋದಾದ್ರೆ ಇದೇ ರೀತಿ ಪ್ರೈಸ್ ಹೈಕ್ ಹೊರತು ಜನ ತಡ್ಕೋಬೇಕಲ್ವಾ? ಖಂಡಿತ. ಅದಕ್ಕೆ ಕಾಂಗ್ರೆಸ್ ಬಂದಾಗ ಗ್ಯಾರಂಟಿ, ಒಂದೇ ಒಂದು ಗ್ಯಾರಂಟಿ ಕೊಡ್ತಾ ಇರೋದೇನು ಅಂದ್ರೆ ಟ್ಯಾಕ್ಸ್ ಏರಿಕೆ, ಅದು ಆಸ್ತಿ ತೆರಿಗೆನಲ್ಲಾಗ್ಲಿ, ಹಾಲಿನ ಬೆಲೆ ಏರಿಕೆ ಆಗ್ಲಿ, ಕರೆಂಟಿನ ದರ ಏರಿಕೆ ಆಗ್ಲಿ, ಬಸ್ಸಿನ ದರ ಏರಿಕೆ ಆಗ್ಲಿ, ಗೈಡೆನ್ಸ್ ವ್ಯಾಲ್ಯೂ ದರ ಏರಿಕೆ ಆಗ್ಲಿ, ಲಿಕ್ಕರ್ ದರ ಏರಿಕೆ ಆಗ್ಲಿ, ಮೋಟಾರ್ ಟ್ಯಾಕ್ಸ್ ಈ ರೀತಿ ಒಂದೇ ಮಾಡ್ತಿರೋದವರು. ಅದ್ರ ಜೊತೆಗೆ ಲೂಟಿ, ದಲಿತರ ಹಣ ಲೂಟಿ ಮಾಡುವಂಥದ್ದು, ಬಡವರ ಹಣ ಲೂಟಿ ಮಾಡ್ತಿರೋದು, ಗುತ್ತಿಗೆದಾರರ ಹಣ ಲೂಟಿ ಮಾಡ್ತಿರುವಂಥದ್ದು, ಕಂಡ್ ಕಂಡಲ್ಲಿ ಲೂಟಿ, ಮತ್ತು ಆ ಅಮಾಯಕ ವ್ಯಕ್ತಿ ಮೇಲೆ ಕೇಸ್ ಅನ್ನು ದಾಖಲು ಮಾಡ್ತಿರೋದು, ಬ್ಲಾಕ್ ಮೇಲ್ ಮಾಡ್ತಿರೋದು, ಗೃಹ ಇಲಾಖೆನ ದುರ್ಬಳಕೆ ಮಾಡ್ತಿರೋದು, ಮಂತ್ರಿಗಳೇ ಸ್ವತಃ ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಕೇಸ್ಗಳನ್ನ ಬ್ಲಾಕ್ ಮೇಲ್ ಮಾಡ್ತಿ. ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಬ್ಬ ಉದ್ಯಮಿನೂ ಕರ್ನಾಟಕದಲ್ಲಿ ವ್ಯಾಪಾರ ಮಾಡದ ರೀತಿಯಲ್ಲಿ ಸುಲಿಗೆಯನ್ನು ಮಾಡ್ತಿರುವಂತ ಒಂದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇವತ್ತಿನ ಇಂದಿನ ಸರ್ಕಾರ. ಹಾಗಾಗಿ ಈ ಒಂದು ದಿನ ಅಲ್ಲ, ನಾ ಈಗಾಗಲೇ ಹೇಳಿದ್ದೀನಲ್ಲ, ಒಂದು ದಿನ ಅಲ್ಲ, ಕರ್ನಾಟಕ ಇತಿಹಾಸದಲ್ಲಿ ಎಂದು ಸರ್ಕಾರ ಈ ರೀತಿ ಮೈ ಮರೆತು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಈ ಬಿಸಿಯನ್ನು ಕೊಡಲಿಕ್ಕೆ ಯಾವ ರೀತಿ ಅಸಹಕಾರವನ್ನು ನೋಡಬಹುದು ನೀವು. ಜನ ಮನ್ಸ್ ಮಾಡ್ರೆ ಇಡೀ ಸರ್ಕಾರವನ್ನೇ ನಿಷ್ಕ್ರಿಯ ಮಾಡ್ತೀವಿ, ಇಡೀ ಸರ್ಕಾರವನ್ನೇ ನಿಷ್ಕ್ರಿಯ, ಯಾವ ಸಹಕಾರವನ್ನು ಕೊಡದೆ ಜನ ಎದ್ದು ನಿಲ್ತಾರೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಇವತ್ತೆಲ್ಲ ಜನನು ಪ್ರಥಮ ವಾರ್ನಿಂಗ್ ಕೊಡ್ತಾ ಇದೀವಿ ಅಷ್ಟೇ, ಪ್ರಥಮ ವಾರ್ನಿಂಗ್ ಇದು, ಪ್ರತಿ ದಿನಕ್ಕೂ ಹೇರುವಂತದ್ದಾಗುತ್ತೆ. ಯಾವ ರೀತಿ ಅಸಹಕಾರವನ್ನು ಕೊಟ್ಟು ಸ್ವಾತಂತ್ರ್ಯ ಬರಬೇಕಾದ್ರೆ ಯಾವ ರೀತಿ ಮೂವ್ಮೆಂಟ್ ಇತ್ತು, ಅದೇ ರೀತಿ ಮೂವ್ಮೆಂಟ್ ಇಲ್ಲೂ ಕಾಣುವಂತದ್ದಾಗುತ್ತೆ. ಹಾಗಾಗಿ ಈ ಸರ್ಕಾರಕ್ಕೆ ಬಿಸಿ ಲೋಕಸಭಾ ಚುನಾವಣೆಯಲ್ಲಾಗೂ ಇನ್ನ ಬುದ್ಧಿ ಕಲ್ತಿಲ್ಲ ಅಂದ್ರೆ ಇದಕ್ಕೆ ಬುದ್ಧಿ ಕಲಿಸುವಂತ ಕೆಲಸಗಳನ್ನ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತವಾದಂತಹ ಪ್ರತಿಪಕ್ಷವಾಗಿ, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿಯುತವಾಗಿ ಈ ಕಾರ್ಯಗಳನ್ನು ನಾವು ಮಾಡ್ತೀವಿ.